ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆದರೆ ಸಿಎಲ್ಪಿ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಾಹೇಬ್ರು ಹೇಳಿದಾಗ ಸರ್ಕಾರ ಬಂದು 2 ತಿಂಗಳಾಗಿದೆ ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ಇದು ಆದರೆ ಸಿಎಲ್ಪಿ ಮೀಟಿಂಗ್ ಕರೆದಿರೋದು ನಿಜ ಸಿಎಂ ಸಾಹೇಬ್ರು ಹೇಳಿದ ಹಾಗೆ ಸರ್ಕಾರ ಬಂದು 2 ತಿಂಗಳಾಗಿಲ್ಲ 1 ತಿಂಗಳ ಅಧಿವೇಶನದಲ್ಲೇ ಕಳೆದು ಹೋಯಿತು ವರ್ಗಾವಣೆ ವಿಚಾರದಲ್ಲಿ ಯಾವ ರೀತಿ ಮಾತಾಡಿದ್ದಾರೆ ಗೊತ್ತಿಲ್ಲ ಯಾರ ವಿರುದ್ಧ ದೂರು ಕೊಟ್ಟಿದ್ದಾರೆ ಇದರ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ ಗುರುವಾರ ಸಿಎಲ್ಪಿ ಮೀಟಿಂಗ್ ಇದೆ ಅಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳ್ತಾರೆ ಸಚಿವ ಸಂತೋಷ್ ಲಾ ಅದರ ಬಗ್ಗೆ ಮಾಹಿತಿ ಇಲ್ಲ ಸಿಎಲ್ಪಿ ಮೀಟಿಂಗ್ ಕರೆದಿದ್ದಾರೆ ಈಗ ಸಿಎಂ ಸಾಹೇಬ್ರು ಹೇಳಿದಂಗೆ ಇನ್ನ ಸರ್ಕಾರ ಬಂದಿನ 2 ತಿಂಗಳೇನೂ ಆಗಿಲ್ಲ 1 ತಿಂಗಳ ಅಧಿವೇಶನದಲ್ಲಿ ಹೋಗಿದೆ ಸೋ ಟ್ರಾನ್ಸ್ಫರ್ ವಿಚಾರದಲ್ಲಿ ಯಾವ ರೀತಿ ಮಾತಾಡಿದ್ರೆ ನನಗೆ ಮಾಹಿತಿ ಇಲ್ಲ ಬಟ್ ಯಾರ ವಿರುದ್ಧವಾಗಿ ಅವರು ದೂರು ಕೊಟ್ಟಿದ್ರೆ ನನಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಈಗ ಥರ್ಸ್ಡೇ ಸಿಎಲ್ಪಿ ಮೀಟಿಂಗ್ ಇದೆ ಅದರಲ್ಲಿ ಚರ್ಚೆ ಆಗುತ್ತೆ ಅದರಲ್ಲಿ ಚರ್ಚೆ ಡೀಕೆ ಶಿವಕುಮಾರ್ ನಿನ್ನೆ ಹೇಳಿದರು ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನಗಳು ಸಿಂಗಾಪುರದಲ್ಲಿ ನಡೀತಾ ಇದೆ ಈ ಪಕ್ಷದೊಳಗಿನ ಶಾಸಕರುಗಳೇ ಅಸಮಾಧಾನ ಇದು ಏನು ಸರ್ ಇದು ನನಗೆ ಮಾಹಿತಿ ಇಲ್ಲ ಈಗ ನೀವು ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ ಹೇಳಿದ್ದಾರೆ ನಾನು ಕೇಳಿಸ್ಕೊಂಡಿಲ್ಲ ನನಗೆ ಮೊದಲನೇ ಸಲ ನೀವು ಹೇಳಿರ್ತಕ್ಕಂಥದ್ದು ಬಟ್ ಆಸ್ ಫಾರ್ ಆಸ್ ಸಿಎಲ್ಪಿ ಸಾಹೇಬ್ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ನಾಳೆ ನಾಡ್ದ ಮೀಟಿಂಗ್ ಕರೀತಾ ಇದ್ದಾರೆ ಸಿಎಲ್ಪಿ ಮೀಟಿಂಗ್ ಕರೀತಾ ಇದ್ದಾರೆ ಈ ತರದ ಏನೇ ಅಸಮಾಧಾನ ಇದೆ ಅದನ್ನು ಸರಿಪಡಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.